ನಮ್ ಜೊತೆ ಇದಾರೆ ಟಗರು ಪುಟ್ಟಿ ಮನ್ಮಿತ ಅವರು. ಮನ್ಮಿತ ಅವರೇ, ಒಂದ್ ಹಾಕೊಳ್ಳೋಣ ಅಂತಂದ್ರೆ ನಿಮ್ಮ ಡ್ರೆಸ್ ತುಂಬಾ ಅಡ್ಡ ಬರ್ತಾ ಇದೆ ನನಗೆ. ಓಕೆ, ಇಲ್ಲ ಸಕ್ಕದಾಗಿದೆ ನಿಮ್ಮ ಔಟ್ಫಿಟ್. ವಾಟ್ ಇಸ್ ಇಟ್ ಕಾಲ್ಡ್? ಇದು ಜಿಯೋಲಿನೊ ಅಂತ ಹೇಳ್ಬಿಟ್ಟು ಕತಾರ್ದು, ಕತಾರ್ ಬೇಸ್ ಡಿಸೈನರ್ ಅವ್ರು ಮಾಡಿರೋದು. ಸೊ ಸ್ಟೈಲಿಂಗ್ ಮಾಡಿರೋದು ಆಕಾಂಕ್ಷಾ ಕಪೂರ್ ಅಂತ. ಸೊ ಜೊತೆಗೆ ಮೇಕಪ್ ಮತ್ತೆ ಹೇರ್ ಎಲ್ಲಾನು ಕೂಡ ಈ ಕತಾರಿಂದಾನೇ ನನಗೆ. ಯು ನೋ ದೇವ್ ಗಿವನ್ ಮೀ ಸಚ್ ಹಾಸ್ಪಿಟಾಲಿಟಿ ಅಂಡ್ ವಾರ್ಮ್ ಟೈಮಸ್. ತುಂಬಾ ಖುಷಿ ಆಯ್ತು ನನಗಂತೂ. ಇವತ್ತು ನಾಮಿನೇಟ್ ಬೇರೆ ಆಗಿದ್ದೀನಿ ಈ ಟಗ್ರುಗೆ. ಡ್ರೆಸ್ ಬಗ್ಗೆ ಏನು ಏನ್ ಹೇಳೋದು, ಐ ಆಮ್ ಜಸ್ಟ್ ವೇರಿಂಗ್ ಅದೇ ಹೇಳದ್ನಲ್ಲ, ಡಿಸೈನರ್ ಕಾಲ್ಡ್ ಜಿಯೋಲಿನೊ ಅಂತ ಹೇಳ್ಬಿಟ್ಟು. ನನಗೆ ಕಾಸ್ಟ್ಯೂಮ್ ಇಂದ ಜಾಸ್ತಿ ಇದನ್ನ ಹೊತ್ಕೊಂಡು ಹೋಗ್ಬೇಕಲ್ಲ, ಅದೇ ದೊಡ್ಡ ಟೆನ್ಷನ್ ಆಗಿರೋದು. ಇದನ್ನ ಎತ್ಕೊಂಡು ಹೋಗ್ತಿದ್ಯೋ, ನಾನು ಇದನ್ನ ಎತ್ಕೊಂಡು ಹೋಗ್ತಾ ಇದೀನೋ ದೇವ್ರಿಗೆ ಗೊತ್ತು. ಆದ್ರೆ ಒಳಗಡೆ ನಮ್ಮೆಲ್ಲ ಫ್ಯಾಟರ್ನಿಟಿ ಇಂದ, ಸೌತ್ ಫ್ಯಾಟರ್ನಿಟಿ, ತೆಲುಗು, ಇವತ್ತು ತೆಲುಗು ಮತ್ತೆ ಕನ್ನಡ ಆಗ್ತಿದೆ, ನಾಳೆ ತಮಿಳ್ ಮತ್ತೆ ಮಲಯಾಳಂ. ಸೊ ನಮಗೆ ವರ್ಷಕ್ಕೆ ಒಂದ್ಸತಿ ಒಂದು ಫೆಸ್ಟಿವಲ್, ಸಿನಿಮಾ ಹಬ್ಬ ತರ ನಮಗೆ. ಸೊ ಸಿನಿಮಾ ಅಂತ ಹೇಳಿದ್ರೆ ಒಂದು ಮ್ಯಾಜಿಕ್ ಅದು. ಸೊ ಆ ಒಂದು ಮ್ಯಾಜಿಕ್, ಅದ್ರ ಹಿಂದ್ಗಡೆ ಇರೋ ಒಂದು ಥಿಯರಿನ ಅರ್ಥ ಮಾಡ್ಕೊಳ್ಳೋ ತುಂಬಾ ಕಷ್ಟ. ಬಿಕಾಸ್ ಆ ಲಾಜಿಕ್ಕು, ಆ ಸ್ಕ್ರೀನ್ ಪ್ರೆಸೆನ್ಸ್ ಅಂತ ಹೇಳ್ತೀವಲ್ವಾ. ಸೊ ನಾವ್ ಎದುರುಗಡೆ, ನೀವ್ ಎದುರುಗಡೆ ಸಣ್ಣ ಕಾಣಿಸ್ತೀರಾ, ಸ್ಕ್ರೀನ್ ಅಲ್ಲಿ ದಪ್ಪ ಕಾಣಿಸ್ತೀರಾ, ಕೆಲವ್ರು ದಪ್ಪ ಕಾಣಿಸ್ತಾರೆ, ಎದುರುಗಡೆ ಸಣ್ಣ ಕಾಣಿಸ್ತಾರೆ. ಸೊ ಇದು ಹೆಂಗೆ, ಇದು ಈ ಪ್ರೊಸೆಸ್ ಹೆಂಗೆ, ಯಾರಿಗೂ ಗೊತ್ತಿಲ್ಲ. ಐ ಥಿಂಕ್ ಇಟ್ಸ್ ಆಲ್ ಲೈಕ್ ಒಂದು ಗಾಡ್ ಗಿಫ್ಟೆಡ್ ಸಿನಿಮಾಗೆ ಇರೋದು, ಒಂದು ಆರ್ಟಿಸ್ಟಿಗೆ ಇರೋ ಒಂದು ಗಾಡ್ ಗಿಫ್ಟ್ ಅಂತ ಹೇಳ್ಬೋದು. ಓಕೆ, ಸೊ ನಿಮ್ಮ ಪರ್ಫಾರ್ಮೆನ್ಸ್ ಬಗ್ಗೆ, ಆಮೇಲೆ ನಿಮ್ಮ ಪಾತ್ರದ ಬಗ್ಗೆ, ಈಸಿ ಸಿನಿಮಾ ಬಗ್ಗೆ ಹೇಳ್ಬೋದಾ, ಏನು ಮಾಡ್ತೀರಾ? ಪರ್ಫಾರ್ಮ್ ಮಾಡ್ತಾ ಇದ್ದೀನಿ ಆಫ್ ಕೋರ್ಸ್. ಸೊ ನಂದೇ ಹಾಡು, ಫಸ್ಟ್ ಹಾಡು ಯಾವುದು? ಮೆಂಟಲ್ ಹೋ ಜಾವ. ಓಕೆ, ಸೊ ಮೇ ಬಿ ಇನ್ 10 ವರ್ಷ ಬಿಟ್ಟರು ಅದೇ ಹಾಡಿಗೆ ಪರ್ಫಾರ್ಮ್ ಮಾಡಿಸ್ತಾರೆ ನನಗೆ ಎಲ್ಲ ಕಡೆನೂ. ಸೊ ಅದು ಬಿಟ್ಟರೆ ನಾನು ಒಂದು ಅಮರ್ ಸಿನಿಮಾದ ಒಂದು ಹಾಡು ಒಂದು ಪರ್ಫಾರ್ಮ್ ಮಾಡ್ತಾ ಇದ್ದೀನಿ. ಯಾವುದು? ಜೋರು ಪಟ್ಟು ಅಂತ. ಆಮೇಲೆ ಸುದೀಪ್ ಸರ್ ದು ರನ್ನ ಸಿನಿಮಾದ ಒಂದು ಹಾಡು. ಮೂರು ಸಾಂಗ್. ಮೈ ಗುಡ್ನೆಸ್, ನಿಮ್ಮ ಎನರ್ಜಿಗೆ ಆಕ್ಚುಲಿ ಮೂರು ಕಮ್ಮಿನ ಹೇಳ್ಬೇಕು ಅಂತಂದ್ರೆ, ಅದ್ರಿಗೆ ಆಕ್ಚುಲಿ ಒಂದು ಐದಲ್ಲ ಆರು ಹಾಡು ಕೊಟ್ರು ಗುಮ್ಮಿ ಬಿಸಾಕ್ಬಿಡತ್ತೆ ಹೇಳ್ಬೇಕು ಅಂತಂದ್ರೆ. ವೆರಿ ನೈಸ್, ವೆರಿ ನೈಸ್. ಓಕೆ, ಅದ್ಭುತವಾದ ಡ್ರೆಸ್ ಅಂತೂ ಮಾಡ್ಕೊಂಡು ಸ್ಟೈಲಿಶ್ ಆಗಿ ಕಾಣಿಸ್ತಿದ್ದೀರಾ. ಸೊ ಇದು ಪೆಂಟಲೂನ್ ಸಿನಿಮಾ ಆಗಿರೋದ್ರಿಂದ ಅವರು ಸಿಕ್ಕಾಪಡೆ ಸ್ಟೈಲಿಶ್ ನಮ್ಮ ಪೆಂಟಲೂನ್ಸ್ ಅವರು ಕೂಡ. ಸೊ ನಿಮ್ಗೆ ಅದಕ್ಕೆ ಸಂಬಂಧಪಟ್ಟ ಒಂದು ಎರಡು ಪ್ರಶ್ನೆ ಕೇಳ್ಬಿಟ್ಟು. ಸೊ ವಾಟ್ ಈಸ್ ಅ ಒನ್ ಸ್ಟೈಲ್ ಟಿಪ್ ಯು ವುಡ್ ಲೈಕ್ ಟು ಶೇರ್ ವಿತ್ ಯುವರ್ ಫ್ಯಾನ್ಸ್? ಏನೂ ಇಲ್ಲ, ನಿಮಗೆ ಕಂಫರ್ಟ್ ಆಗೋ ಬಟ್ಟೆ ಏನಿರುತ್ತೆ ಅದನ್ನೇ ಹಾಕೊಳ್ಳಿ, ಅದೇ ನಿಮ್ಮ ಸ್ಟೈಲ್ ಸ್ಟೇಟ್ಮೆಂಟ್ ಅಷ್ಟೇ. ಹೌದಾ? ಯಾಕಂದ್ರೆ ಇದೊಂದು ಕಾಮನ್ ಆನ್ಸರ್ ಇದು. ಯಾಕೆಂತ ಹೇಳಿದ್ರೆ ನಮ್ಮ ಕಂಫರ್ಟ್ ಝೋನ್ ಬಿಟ್ಟು ನಾವು ಬೇರೇನೋ ಹಾಕೊಳ್ಳೋಕೆ ಹೋದ್ರೆ ನಮಗೂ ಮನಸ್ಸಲ್ಲಿ ಅದೊಂದು ಕಾನ್ಫಿಡೆನ್ಸ್ ಇರಲ್ಲ. ಸೊ ಯಾವತ್ತು ನಮ್ಮೊಂದು ಕಾನ್ಫಿಡೆಂಟ್ ಬೂಸ್ಟರ್ ಅಂತ ಹೇಳಿದಾಗ ಒಂದು ಒಳ್ಳೆ ಔಟ್ಫಿಟ್ ಅಂಡ್ ನಾವು ಹಾಕೋ ಬಟ್ಟೆ ಮಾತಾಡುತ್ತೆ ಅಂತ ಹೇಳ್ತಾರಲ್ಲ, ಅದು 100% ನಿಜ. ಅದು ಹೌದು, ಕ್ಯಾರಿ ಮಾಡೋಕ್ ಗೊತ್ತಿರಬೇಕು ನಾವು ಏನೇ ಬಟ್ಟೆ ಹಾಕೋದು. ಸೊ ಅದು ಕಂಫರ್ಟಬಲ್. ಈಗ ನೋಡಿ ನಾನು ಹಾಕೊಂಡಿದ್ದೀನಿ, ನಾನು ಪೋಸ್ ಮಾಡ್ಬೋದು ಚೆನ್ನಾಗಿ, ಬಟ್ ನಡಿಬೇಕಾದ್ರೆ ಇದನ್ನ ಹೊತ್ಕೊಂಡು ಹೋಗೋದಿದ್ಯಲ್ಲ, ಇದ್ರಿಗಿಂತ ಪೇನ್ ಬೇರೆ ಯಾವುದು ಇಲ್ಲ. ಸೊ ನೆಕ್ಸ್ಟ್ ಟೈಮ್ ರಿಸೈನ್ ಮಾಡಿದ್ದೀನಿ. ಎಷ್ಟೇ ಕಷ್ಟ ಆದ್ರೂ, ಎಷ್ಟೇ ಚೆನ್ನಾಗಿದ್ರು ಬಟ್ಟೆ, ಆಬ್ವಿಯಸ್ಲಿ ಕಂಫರ್ಟ್ ಝೋನಲ್ಲಿ ಇರಬೇಕು ಅಂತ. ಓಕೆ, ವೆಲ್ ಮೂವ್ ಆನ್ ಟು ದ ಅದರ್ ಕ್ವೆಶ್ಚನ್. ಹೂ ಇಸ್ ಯುವರ್ ಸ್ಟೈಲ್ ಐಕನ್? ಮೈ ಸ್ಟೈಲ್ ಐಕನ್ ಆಲಿಯಾ ಭಟ್. ಆಲಿಯಾ ಭಟ್, ಗುಡ್ 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 ಐಕನ್, ಗುಡ್ ಚಾಯ್ಸ್ ನಿಮ್ದು. ಓಕೆ, ಹೌ ವುಡ್ ಯು ಡಿಸ್ಕ್ರೈಬ್ ಯುವರ್ ಸ್ಟೈಲ್ ಇನ್ ಅ ವರ್ಡ್? ಸ್ಟೈಲ್ ಇನ್ ಅ ವರ್ಡ್, ಕಾನ್ಫಿಡೆನ್ಸ್. ಕಾನ್ಫಿಡೆನ್ಸ್, ಯಾ, ದಟ್ಸ್ ಗುಡ್. ಅರ್ಥ ಆಗ್ತದೆ ನಿಮ್ಮ ಕಾನ್ಫಿಡೆನ್ಸ್, ಲೆವೆಲ್ ಆಫ್ ಕಾನ್ಫಿಡೆನ್ಸ್ ಸಿಕ್ಕಾಪಟ್ಟೆನೇ ಇದೆ. ಓಕೆ, ಥ್ಯಾಂಕ್ಸ್ ಲಾಟ್ ಅಂತ. ಫಸ್ಟ್ ಪ್ಲೇಸ್ ಹ್ಯಾವಿಂಗ್ ಯು ಹಿಯರ್. ಎಂಜಾಯ್ ಮಾಡಿ ಶೋನ, ಪರ್ಫಾರ್ಮೆನ್ಸ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ. ಐ ವಿಶ್ ಇದ್ರಲ್ಲಿ ಬರ್ತಾ ಇದ್ದೆ. ಇರ್ಲಿ, ಪರವಾಗಿಲ್ಲ, ಬನ್ನಿ, ಒಂದ್ ಎರಡು ವರ್ಷ ಆಮೇಲೆ ನೀವು ಬರ್ತೀರಾ ನಮ್ಮ ಜೊತೆ ರೆಡ್ ಕಾರ್ಪೆಟ್. ಪ್ರತಿ ವರ್ಷನೂ ಹೇಳ್ತಿರ್ತಾರೆ ಇದನ್ನ. ಬಾಯ್, ಹಾಗೆ ಹಾಗೆ ಆಗಲಿ. ಥ್ಯಾಂಕ್ ಯು ಸೋ ಮಚ್, ಆಲ್ ದಿ ವೆರಿ ಬೆಸ್ಟ್.